ತಗೊಂಡ್ ಎಲ್ಲಿ ಹೊಂಟಿರಿ? ಸಂತಿಗ್ ರೀ. ಯಾಕ್ರಿ ಸಂತಿಗ ಕೊಯ್ಯಾಕತ್ತೀರಿ? ಮಾರಾಕ್ರಿ? ಯಾಕ್ರಿ ಕಕ್ಕರಿ ಮಾರಾಕ ಯಾಕ ಕೊಯ್ಯತ್ತೀರಿ? ಆಕಳು ಚೆನ್ನಾಗೇನೆ ಐತಲ್ರಿ? ಚೆನ್ನಾಗೈತ್ರಿ, ಮಳಿ ಇಲ್ಲ, ಬೆಳಿ ಇಲ್ಲ, ನೀರ್ ಇದ್ರ ಮೇವ್ ಹೊದ್ಲಿಕ್ಕೆ ಮಾರಾಕ. ಹಂಗಾದ್ರ ಇಲ್ಲೇ ನಿಮ್ ಮನಿ ಪಕ್ಕನ ಒಬ್ರು ರೈತರ ಅದಾರಿ, ಅವ್ರಿಗೆ ಬೇಟೆಗೊಂಡ್ ಬರ್ರಿ. ಅವ್ರು ಯಾವ ರೀತಿ ದನಗಳನ್ನ ಸಾಕಣೆ ಮಾಡ್ತಾರು, ಮತ್ತ ಅವ್ರು ಯಾವ ರೀತಿ ಮೇವನ್ನ ಸಂಗ್ರಹಣೆ ಮಾಡಿ ಹಾಕೋತಾರ ದನಗಳಿಗೆ ಅಂತೇಳಿ ಕೇಳಿ ಬರೋಣ್ರಿ. ನಮಸ್ಕಾರ ರೀ ಲಕ್ಷ್ಮಣ್ ಅವ್ರೆ. ನಮಸ್ಕಾರ. ಬರ್ರಿ ಮೇಡಮ್, ಎಷ್ಟು ದೂರ ಬಂದಿದ್ರಿ? ಏನಿಲ್ರಿ, ಹಂಗ ನಿಮ್ಗೆ ಬೇಟೆಗೆ ಹೋಗ್ಬೇಕಂತ ಬಂದಿದ್ವಿ ರೀ. ನಿಮ್ ಇವರು ತಮ್ಮ ಅಲ್ಲಿ ಹುಲ್ಲಿಲ್ಲ ಅಂತ ಹೇಳಿ ತಮ್ಮ ಆಕಳ ಮಾರಕ ಹೋಗಾತಿದ್ರಿ, ಅದಕ್ಕಾಗಿ ನೀವು ದನ ಸಾಕಾಣಿಕೆ ಮಾಡ್ತಿರಲ್ರಿ? ಬಹಳಷ್ಟು ಎಮ್ಗಳನ್ನ ಆಕಳಗಳನ್ನ ಸಾಕ್ಯಾರ ಅಂತ ಕೇಳಿವಿ. ನೀವು ಯಾವ ರೀತಿ ಒಂದು ಆಕಳಗಳನ್ನ ಅಥವಾ ಎಮ್ಗಳನ್ನ ಯಾವ ರೀತಿ ಸಾಕಣೆ ಮಾಡತ್ತಿದ್ದೀರಿ ಅಂತ, ಅವಕ್ಕೆ ಹುಲ್ಲು ಯಾವ ರೀತಿ ನೀವು ಸಂಗ್ರಹಣೆ ಮಾಡಿಟ್ಕೊಂಡಿರಿ ಅಂತ ಒಂದ್ ಸ್ವಲ್ಪ ಇವರಿಗೆ ಮಾಹಿತಿ ಹೇಳ್ಬೇಕ್ರಿ, ಮತ್ತೆ ಕಲಿಸಿ ಕೊಡ್ಬೇಕಾಗಿತ್ರಿ. ಇದ ನೋಡ್ರಿ, ಇಷ್ಟು ಮೇವಿನಾಗ ನಾಲ್ಕೈದು ದನಗಳು ವರ್ಸ್ತನ ಸಾಕ್ತಿವ್ರಿ ನಾವು, ಹೊಸ ಪದ್ಧತಿ ಒಳಗೆ ಕಟ್ ಮಾಡಿ ಹಾಕತ್ತಿದ್ರಿ ಈಗ. ಆದ್ರೆ ಏನ್ ಮೇವಿಲ್ಲ, ಅದೆಲ್ಲ ಅಷ್ಟು ವೇಸ್ಟ್ ಆಗ್ತಿತ್ತು ನೋಡ್ರಿ. ಈಗೇನು ಹೊಸ ಪದ್ಧತಿ ಒಳಗೆ ಏನು ಅಳವಡಿಸ್ಕೊಂಡಿದ್ದೀರಿ, ಅಲ್ಲಿಂದ ಏನಿಲ್ರಿ, ಈಗ ಮೊದಲೆಲ್ಲ ವೇಸ್ಟ್ ಆದದ್ದು ಮೇವ್ರಿ ಅದೆಲ್ಲ. ಬರೀ ನಿಮ್ಗೆ ಇಬ್ಬರು ಜನರಿಗೆ ತೋರಿಸ್ಕೊಡ್ತೀನಿ ರೀ ಯಾವ ರೀತಿ ಕಟ್ ಮಾಡಿ ಹಾಕ್ಬೇಕಂತ. ಇದ್ಲಿ ಲಕ್ಷ್ಮಣ್ಣ ಅವ್ರೆ, ಇದನ್ನ ಎಷ್ಟೆಷ್ಟು ಕಟ್ ಮಾಡ್ಬೋದು ಅಂತ ಮಾಡ್ಬೇಕಂತ ಹೇಳ್ತೀರಿ? ಇದನ್ನ ಎರಡು ಮಿಕ್ಸ್ ಮಾಡ್ರಿ, ನಾಲ್ಕು ನಾಲ್ಕು ಬಟ್ ಕಟ್ ಮಾಡ್ಬೇಕ್ರಿ. ಇದು ನಾಲ್ಕು ನಾಲ್ಕು ಬಟ್ ಕಟ್ ಮಾಡ್ರಿ. ನಾಲ್ಕು ಬಟ್ ಕಟ್ ಮಾಡ್ರಿ. ಅಂದ್ರೆ ರೀ ಇದು ದನಗಳು ವೇಸ್ಟ್ ಮಾಡಂಗಿಲ್ಲ ರೀ ಏನು ಇದ್ರಾಗ. ನಾಲ್ಕು ನಾಲ್ಕು ಒಣದ ಹಸಿದು ಒಣದ ಹಸಿದು ಅಂತಂದ್ರೆ ರೀ ಒಂದು ಸ್ವಲ್ಪ ದನಗಳಿಗೆ ಇದರಿಂದ ಚಲೋ ಆಗ್ತೈತೆ ರೀ ಎಲ್ಲ. ಅದರಿಂದ ಹಾಲು ಹಿಂಡೋದಾಗ್ಲಿ ದನಗಳ ಒಂದು ಆರೋಗ್ಯ ಎಲ್ಲ ಸರಿ ಉಳ್ತೈತ್ರಿ. ಒಂದೇ ಥರ ಹಾಕಿದ್ರೆ ಮತ್ತೆ ವೇಸ್ಟ್ ಮಾಡ್ತಾವ್ರಿ ಅದೊಮ್ಮೆ, ಅದು ಹಸಿದಷ್ಟೇ ತಿಂತಾವ್ರಿ, ಒಣದ ವಿಶೇಷ ತಿನ್ನಂಗಿಲ್ಲ ರೀ. ಮತ್ತೊಮ್ಮೆ ಹಾಕಕ್ಕೆ ಹೋದ್ರೆ ಮಿಕ್ಸ್ ಮಾಡಿ ಹಾಕಿದ್ರೆ ಎರಡು ಮಿಕ್ಸ್ ಮಾಡಿ ತಿಂತಾವ್ರಿ. ಅದು ನಾವು ಇಟ್ಟಂಗೆ ಇರ್ತೈತೆ ರೀ, ಒಂದು ಮುಂಜಾನೆ ಒಂದು ಬುಟ್ಟಿ, ಮಧ್ಯಾಹ್ನ ಒಂದು ಬುಟ್ಟಿ, ಸಾಯಂಕಾಲ ಒಂದು ಬುಟ್ಟಿ, ಬುಟ್ಟಿ ತುಂಬಿಡುದ್ರಿ. ಮತ್ತು ಇದೇ ರೀತಿ ನಾವು ಹಂಗೆ ಹೋಗಿದ್ರೆ ಅದು ಎಷ್ಟು ಅಂತ ಹೇಳೋಕ್ಕಾಗಂಗಿಲ್ಲ ರೀ. ಕಟ್ ಮಾಡಿ ಹಾಕಿದ್ರೆ ಒಂದು ಮಿತಿ ಅನ್ನೋದು ಇರ್ತೈತೆ ರೀ ಅದಕ್ಕೆ. ಇದು ಎಷ್ಟು ವೇಸ್ಟ್ ಆಗುತ್ತೆ ರೀ ಅಣ್ಣ ರೀ ಹುಲ್ರಿ? ಇದೆಲ್ಲ ಹಂಗೆ ಹೋಗಿದ್ರೆ ಇದೆಲ್ಲ ವೇಸ್ಟ್ ಆಗಿ ಹೋಗ್ತದೆ ರೀ ಇದೆಲ್ಲ. ಇದನ್ನೆಲ್ಲ ಏನು ದನ ತಿನ್ನಂಗಿಲ್ಲ ರೀ. ಮತ್ತು ಇದು ವೇಸ್ಟ್ ಆಗಿದ್ದನ್ನ ಬಿಟ್ಟಿರ್ತಾವಲ್ರಿ ದನಗಳ, ಅದನ್ನೇನು ಮಾಡ್ತೀರಿ? ಅದನ್ನೇನು ತಿಪ್ಪಿಗೆ ಹೋಗೋದು ಬಿಡೋದಾಗ್ತೈತೆ ರೀ ಅಷ್ಟೇ ರೀ, ತಿಪ್ಪಿಗೆ ಹೋಗೋದು ಬಿಡೋದ್ರಿ. ಅದ್ರ ಮತ್ತೇನು ಮಾಡೋಕ್ಕಾಗಂಗಿಲ್ಲ ರೀ. ಈಗಿದ್ರಿ ನೀವೆಲ್ಲ ತಿಪ್ಪಿಗೆ ಹೋಗಿದ್ದೇನಂದ್ರೆ ರೀ, ಇದು ಭಾಳ ತುಟ್ಟಿದ ಅಂದ್ರೆ 100 ರೂಪಾಯಿ ಹೊರಿ, ಒಂದು ಹೊರಿ 100 ರೂಪಾಯಿ ಅಂತ ಕೇಳೇನ್ರಿ. ಇದನ್ನೆಲ್ಲ ತಿಪ್ಪಿಗೆ ಹಾಕೋದ್ರಿಂದ 100 ರೂಪಾಯಿ ನಿಮ್ದೆಲ್ಲ ವೇಸ್ಟ್ ಆದಂಗೆ ಆಗಲ್ರಿ? ಹೌದ್ರಿ, ನಮ್ಗೆ ಗೊತ್ತಿಲ್ಲಾರಕ ಆ ರೀತಿ ಮಾಡ್ತಿದ್ದೀರಿ ಇಲ್ಲಿ ಸನ, ನಮಗೇನು ಗೊತ್ತಿರಲಿಲ್ಲ ಈ ರೀತಿ ಮಾಡೋದಂತ. ಆದರೆ ಈಗೇನೋ ಒಂಥರ ರೈತರಿಗೋಸ್ಕರ ಕೆಲವೊಂದು ಸಂಸ್ಥಾದವರು, IDF ಸಂಸ್ಥಾದವರು ಅಂತ ನಮಗೆಲ್ಲ ಬಂದು ಈ ರೀತಿ ಮಾಹಿತಿ ಕೊಟ್ಟದಕ್ಕೆ ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ನಮಗೆ 100 ರೂಪಾಯಿದಿಂದ ಉಳಿತಾಯ ಆಗ್ತಾ ಇದೆ ಮೇಡಮ್. ಇದನ್ನ ಈಗ ದನಗಳಿಗೆ ಹಿಂಗೆ ಇಡ್ತೀರಾ ಏನು? ಇದನ್ನ ಇಲ್ರಿ, ಇದನ್ನ ಕಡಿದು ಬುಟ್ಟಿ ತುಂಬಿ ಇದ್ರ ಒಂದು ಸ್ವಲ್ಪ ಬೆಲ್ಲದ ನೀರ ಆಮೇಲೆ ಉಪ್ಪದ ನೀರ ಮಿಕ್ಸ್ ಮಾಡಿ ಇಡ್ಬೇಕ್ರಿ. ಹಂಗೆ ಇಟ್ಟಿದ್ರೆ ದನ ಅದು ಇದಾಗಂಗಿಲ್ಲ ರೀ, ತಿನ್ನಕ್ಕೆ ಸರಿಯಾಗಂಗಿಲ್ಲ. ಅದಕ್ಕೆ ಹಾಕೊಂತ ಬೆಲ್ಲದ ನೀರು ಆಮೇಲೆ ಉಪ್ಪದ ನೀರು ಹಾಕ್ಬೇಕ್ರಿ. ಇದೆಲ್ಲ ಹಾಕಿ ದನಗಳು ಆ ಕಡೆ ಕಡೆ ಚೆಲ್ಲಾಡಂಗಿಲ್ಲ, ನಾಶ ಮಾಡಂಗಿಲ್ಲ, ಏನಿಲ್ಲ. ಈ ರೀತಿ ಮ್ಯಾಗ ಬೆಲ್ಲದ ನೀರ. ಈಗ ಇದನ್ನ ಬೆಲ್ಲದ ನೀರು ಹಾಕ್ತಿರಲ್ರಿ ನೀವು, ಒಂದು ಬುಟ್ಟಿಗೆ ಎಷ್ಟು KG ಅಥವಾ ಏನಾದ್ರು ಹಿಂಗೆ ಏನ್ರಿ ಮಾಪದು ಇಟ್ಕೊಂಡು ಹಾಕ್ತಿರೇನ್ರಿ? ಹಂಗೇನಿಲ್ಲ, ರುಚಿಗೆ ತಕ್ಕಷ್ಟು ಹಾಕ್ಬೋದು ಅಷ್ಟೇ ರೀ. ಅವತ್ತು ರುಚಿಗೆ ತಕ್ಕಷ್ಟು ಹಾಕ್ಬೋದು. ಇಷ್ಟು ರೀತಿ ಬೆಲ್ಲದ ನೀರು ಹಾಕಿ ಇಡೋದ್ರಿಂದ ದನಗಳು ಸ್ಥಳಗೂ ಚೆಲ್ಲಂಗಿಲ್ಲ, ನಾಶು ಮಾಡಂಗಿಲ್ಲ. ಈ ರೀತಿ ಮಾಡಿ ದನಗಳಿಗೆ ಹಾಕೋದ್ರಿಂದ ದನಗಳಿಗೆ ಒಂದು ಒಳ್ಳೆ ಪೌಷ್ಟಿಕ ಆಹಾರನೂ ಸಿಕ್ಕಂಗೆ ಆಗ್ತೈತೆ ರೀ. ಆಮೇಲೆ ಒಂದು ವಯಸ್ಸಾದ ದನಗಳಿಗೆ ಕೆಲವೊಂದು ಬಿರುಸಿದು ತಿನ್ನಕ್ಕೆ ಆಗ್ತಿರಂಗಿಲ್ಲ. ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ಅವು ಈಸಿಯಾಗಿ ತಿನ್ಬೋದು ರೀ, ಮತ್ತು ಅವಕ್ಕೆ ಏನೋ ಒಂದು ಮೇವನ್ನು ನಾಶ ಆಗಂಗಿಲ್ಲ. ಹೇಳಿದ್ನಲ್ರಿ ಅವಾಗಡೆ 30% ಏನು ಹಾಳಾಗ್ತಿರ್ತಿಲ್ಲ ಅದು ನಮ್ಗೆ ಉಳಿತೈತಿ. ಅದರಿಂದ ನಾವು ಕಡಿಮೆ ಮೇವಿನೊಳಗೆ ಸಾಕಷ್ಟು ದನಗಳನ್ನು ನಿರ್ವಹಣೆ ಮಾಡ್ಬೋದು, ಸಾಕ್ಬೋದು, ಏನೂ ಖರ್ಚು ಇಲ್ಲದೇ ನಾವು ಇದನ್ನೆಲ್ಲ ಮಾಡ್ಬೋದು. ಅದೇ ರೀತಿ ಇದೇ ಒಂದು ಪದ್ಧತಿಯನ್ನು ನೀವು ಎಲ್ಲ ರೈತರು ಅಳವಡಿಸ್ಕೊಳ್ರಿ, ಇದರಿಂದ ಚಲೋ ಆಗ್ತೈತಿ, ಎಲ್ಲ ಒಳ್ಳೇದೈತಿ, ಮಾಡಿ ನೋಡ್ರಿ. ನೋಡ್ರಿ, ತಿನ್ನಕ್ಕಿಡತ್ತೀನಿ, ಬೆಲ್ಲ ಹಾಕಿದೈತಿ, ಕಟ್ ಮಾಡಿದೈತಿ, ಈ ರೀತಿ ತಿಂತೈತೆ ಅದು. ನೋಡ್ರಿ, ಪೂರ್ತಿ ಎಲ್ಲ ತಿಂದು ಖಾಲಿ ಮಾಡ್ಬಿಟ್ಟು ನೋಡ್ರಿ. ಈಗ ನೋಡಿದ್ರೆಲ್ಲ ರೈತ ಬಂಧುಗಳೇ, ಹಾಲುಗಳು
ಉಂಟಾದಾಗ ಪರಿಹಾರಗಳು ಕೂಡ ನಮ್ಮಲ್ಲೇನ ಇರ್ತಾವ. ನಾವು ಅದನ್ನ ಏನಂತ ತಿಳ್ಕೊಳ್ಳೋದಿಲ್ಲ, ಅದ್ರ ಬಗ್ಗೆ ನಾವು ಯಾವುದೋ ಒಂದು ಚಿಂತನೆನೂ ಮಾಡೋದಿಲ್ಲ. ಹಂಗೆ ಅದನ್ನ ಮಾರಕ್ ಹೋದ್ರೆ ಅದು ಆಕಳ ಮಾರಿದ್ರೆ ಏನ್ ನಮಗ್ ಬರಂಗಿಲ್ಲ. ಅದೇ ರೀತಿ ಅವ್ರ ಅದೇ ಅದು ಊರಲ್ಲಿ ಶಂಕರಪ್ಪ ಅವ್ರ ಊರಲ್ಲಿನೇ ಒಬ್ರು ರೈತರು ಲಕ್ಷ್ಮಣನ್ ಅವರು, ಅವ್ರು ಯಾವ ರೀತಿ ಮೇವುಗಳನ್ನ ಸಂಗ್ರಹಣೆ ಮಾಡಿಟ್ಕೊಂಡು ಯಾವ ರೀತಿ ಉಪಯೋಗಿಸ್ತಾ ಇದ್ರಂತ ಈಗೆಲ್ಲ ತಿಳ್ಕೊಂಡ್ಬಂದು ಮೇವನ್ನ ಹಸುಗಳಿಗೆ ತಿನ್ನಿಸಿ ಅದೇ ರೀತಿ ನಿಮ್ಮ ಆದಾಯ ಕೂಡ ಹೆಚ್ಚಿಗೆ ಆಗ್ಲಿ ಅಂತ ನಾವು ಐಡಿಎಫ್ ಸಂಸ್ಥೆ ವತಿಯಿಂದ ಹಾರೈಸ್ತಿದ್ದೇವೆ. ನನ್ನ ಹೆಸರು ಲಕ್ಷ್ಮಣ್ ಶಂಕರ್ ತೋಳೆ. ನಾನು ಊರು ಕಂಚಕರವಾಡಿ, ತಾಲೂಕು ರಾಯಭಾಗ, ಜಿಲ್ಲಾ ಬೆಳಗಾವಿ.